ಪೊಲೀಸ್ನ ನಿರಂತರ ವರದಿಯ ಪರಿಣಾಮ ಮಹಾವಂಚಕ ಸಚಿನ್ ನಾಯಕ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ವತಃ ಸಿಎಂ ಸಾಹೇಬ್ರೇ ಈ ಕೇಸನ್ನ ಸಿಐಡಿ ತನಿಖೆಗೆ ಒಪ್ಪಿಸಿದ್ದಾರೆ. ಆದರೆ ಆತ ಅನಾರೋಗ್ಯದ ನಾಟಕವಾಡಿ ಸಿಐಡಿ ತನಿಖೆಯಿಂದ ಎಸ್ಕೇಪ್ ಆಗ್ತಿದ್ದಾನೆ. ಅಷ್ಟೇ ಅಲ್ಲ, ಕಂಬಿ ಹಿಂದೆ ಇದ್ರು ಮತ್ತೆ ವಂಚನೆ ಮಾಡೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಪೊಲೀಸ್ ಕಸ್ಟಡಿಯಲ್ಲಿದ್ದುಕೊಂಡೇ ಮತ್ತೊಂದು ವಂಚನೆ ಪ್ಲಾನ್. ಡ್ರೈವರ್ ಮೂಲಕ ಕಂಪನಿ ತೆರೆಸಿ ವಂಚಿಸಲು ಹಾಕಿದ್ದ ಪ್ಲಾನ್ ಟರ್ಸ್. ವಂಚಕ ಸಚಿನ್ ನಾಯಕ ಡ್ರೈವರ್ ನಾಗಾರ್ಜುನ್ ಅರೆಸ್ಟ್. ಎಸ್, ಪೊಲೀಸ್ ಕಸ್ಟಡಿಯಲ್ಲಿದ್ದುಕೊಂಡು ತನ್ನ ಡ್ರೈವರ್ ನಾಗಾರ್ಜುನ್ ಕೈಯಲ್ಲಿ ಸಚಿನ್ ನಮ್ಮ ಬೆಂಗಳೂರು ರಿಯಲ್ ಎಸ್ಟೇಟ್ ಎಂಬ ಹೊಸ ರಿಯಲ್ ಎಸ್ಟೇಟ್ ಕಂಪನಿ ಆರಂಭಿಸಿದ್ದಾನೆ. 4 ದಿನಗಳ ಹಿಂದೆಯಷ್ಟೇ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿರೋ ನಾಗಸ್ಕೇರ್ ಬಿಲ್ಡಿಂಗ್ ನಲ್ಲಿ ಹೊಸ ಕಂಪನಿ ತೆರೆದು ಮತ್ತೆ ಜನರಿಗೆ ಮೋಸ ಮಾಡೋಕೆ ಪ್ಲಾನ್ ಮಾಡಿದ್ದ. ವಿಷಯ ತಿಳಿದ ಕೆಂಗೇರಿ ಪೊಲೀಸರು ಏಕಾಏಕಿ ದಾಳಿ ನಡೆಸಿ ನಾಗಾರ್ಜುನ್ ಅನ್ನ ಅರೆಸ್ಟ್ ಮಾಡಿ ಸಿಐಡಿ ವಶಕ್ಕೆ ಒಪ್ಪಿಸಿದ್ದಾರೆ. ನಾಗಾರ್ಜುನ್ ಅಂತ ಹೇಳಿದಾರಲ್ಲ ಅವರು, ನಾಗಾರ್ಜುನ ಅವರು ಈಗ ಸಚಿನ್ ನಾಯಕ್ ಅಂತ ಟಿಎಸ್ ಸಂಬಂಧಪಟ್ಟ ಟೀಮ್ ಸಂಬಂಧಪಟ್ಟಾಗೆ ಏನಿದಾರಲ್ಲ ಅವ್ರಿಗೆ ಇದು ಮೊದಲು ಡ್ರೈವರ್ ಆಗಿದ್ದರು. ಅವರು ಈಗ ಅವರು ಸಚಿನ್ ನಾಯಕ್ ಜೈಲ್ ಅಲ್ಲಿ ಇದ್ದಕಂಡೇನೆ ಇನ್ನೊಂದು ಕಂಪನಿ ಓಪನ್ ಮಾಡ್ತಾರೆ. ಮೇಲೆ ನಮ್ಮ ಒಂದು ಪೊಲೀಸ್ ಒಂದು ಪವರ್ ಎಷ್ಟು ಮಟ್ಟಿಗೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿವಸಗಳಲ್ಲಿ ನಮಗೆ ನ್ಯಾಯ ಸಿಗೋದು ಯಾವ ರೀತಿಯ ಭರವಸೆ ನಂಬಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಾಗಾರ್ಜುನ್ ಹಲವಾರು ವರ್ಷಗಳಿಂದ ಸಚಿನ್ ನಾಯಕ್ ಡ್ರೈವರ್ ಆಗಿದ್ದಂತೆ. ಆದ್ರೆ ಸಿಐಡಿ ತನಿಖೆಯಲ್ಲಿ ಮಾತ್ರ ನನಗೂ ಸಚಿನ್ ನಾಯಕ್ಗೂ ಸಂಬಂಧವಿಲ್ಲ, ಮಾರ್ಕೆಟಿಂಗ್ ಮಾಡೋದಕ್ಕೆ ಕಂಪನಿ ತೆರೆದೆ ಅಂದಿದ್ದಂತೆ ಈ ನಾಗಾರ್ಜುನ್. ವಂಚಕ ಸಚಿನ್ ದಂಪತಿಯನ್ನ ಮುಂದಿನ ವಾರ ಸಿಐಡಿ ವಶಕ್ಕೆ ಪಡೆಯಲಿದೆ. ಇದರ ಮಧ್ಯೆ ಮಹಾನ್ ವಂಚಕನ ಮತ್ತೊಂದು ಪ್ಲಾನ್ ಕೂಡ ಫ್ಲಾಪ್ ಆಗಿದೆ. ಕ್ಯಾಮರಾಮನ್ ಕೆ ಎಸ್ ರವಿಕುಮಾರ್ ಜೊತೆ ತಿಮ್ಮೇಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.